ಬಂಡಿಪಾಳ್ಯ ಸಿಗ್ನಲ್ಗೆ ಬಂದಿದ್ದೀನಿ ಅವ್ರು ಕೊಡೋಕ್ಕೆ ಅಂತ. ಸೊ ಇನ್ನೂ ವೆಯ್ಟ್ ಮಾಡ್ತಾ ಇದ್ದೀನಿ, ಇನ್ನೂ ಬಂದೇ ಇಲ್ಲ ಪಾರ್ಟಿ. ಸಿಗ್ನಲ್ಗೆ ಬಂದರು, ಬಂಡಿಪಾಳ್ಯ ಸಿಗ್ನಲಲ್ಲಿ ಬಂದಿದ್ದೀನಿ. ₹101 ನಾನು ಲಕ್ಷ್ಮೀ ಪೋರ್ಟ್ನಿಂದ ಪೂಜೆ ಮಾಡಿ ಇಟ್ಟಿದ ನಂತರ ಈ ಒಂದು ₹101. ಇವಾಗ ಆಲ್ರೆಡಿ ನಾನು ಆವಾಗಲೇ ಇನ್ಸ್ಟಾಗ್ರಾಮಲ್ಲಿ ಯಾರೇ ನನ್ನ ಫಾಲೋ ಮಾಡ್ತಾ ಇದ್ದಾರೆ ಅವರಿಗೆ ಇನ್ನು ಒಂದು ನಾನು ಪೂಜೆ ಮಾಡಿದಂಥ ವಾರಗಟ್ಟಲೆ ಪೂಜೆ ಮಾಡಿರುವಂಥ ಈ ₹101 ಅವರಿಗೆ ಕೊರಿಯರ್ ಮುಖಾಂತರವಾಗಿ ತಲುಪಿಸ್ತೀನಿ. ಇಲ್ಲಿ ಆವಾಗಲೇ ಆಲ್ರೆಡಿ ಹೆಸರನ್ನ ಮೆನ್ಷನ್ ಮಾಡಿದ್ದೀವಿ, ನಾ ಆಲ್ರೆಡಿ ಗೊತ್ತಾಗಿದೆ. ಅವ್ರದ್ದು ಅಡ್ರೆಸ್ ಕಳಿಸಿದ್ರೆ ಖಂಡಿತವಾಗಲೂ ಈ ₹101 ಅವ್ರಿಗೆ ತಲುಪುತ್ತೆ. ಧನ್ಯವಾದಗಳು. ತುಂಬ ದಿನದಿಂದ ಕೇಳ್ತಾ ಇದ್ರು ನಾನು ಶುಕ್ರವಾರದಂದು ಕೊಡ್ತೀನಿ ಅಂತ ಹೇಳಿದ್ದೆ. ನೋಡಿ, ಈ ಒಂದು ಲಕ್ಷ್ಮೀ ಕೆಳಗಡೆ ಇಟ್ಟಿರುವಂಥ ₹101 ನನ್ನ ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ ಶ್ರೇಯಸ್ ಆಗಲಿ ಅಂತ ಒಂದು ಕಾರಣಕ್ಕೆ ಎಲ್ಲರಿಗೂ ಕೊಟ್ಕೊಂಬರ್ತಾ ಇದ್ದೀನಿ. ನನ್ನ ಯಾರು ಸಬ್ಸ್ಕ್ರೈಬರ್ ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೂ ವಾರಕ್ಕೆ ಒಬ್ಬರಂತೆ ಕೊಟ್ಕೊಂಬರ್ತೀನಿ. ಖಂಡಿತವಾಗಲೂ ನಾನು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ, ನಿಮಗೂ ಆ ಒಂದು ಲಕ್ಷ್ಮೀ ಕಟಾಕ್ಷ ಇರುವಂಥ ದುಡ್ಡು ನಿಮಗೂ ಸಿಗಲಿ ಅನ್ನೋದೇ ನನ್ನ ಒಂದು ಬೇಡಿಕೆ, ನನ್ನ ಒಂದು ಆಶೀರ್ವಾದ. ಓಕೆನಾ? ಎಲ್ಲರಿಗೂ ಸಿಗಲಿ. ನಮಸ್ಕಾರ ಎಲ್ರಿಗೂ. ಏನಂತ ಹೇಳಿದ್ರೆ ಈ ₹101 ಯಾರಿಗೆ ಸೇರಬೇಕಿತ್ತು ಅವ್ರಿಗೆ ಸೇರ್ತಾ ಇದೆ. ಮುಂದಿನ ವಾರ ಯಾರಿಗೆ ಸೇರುತ್ತೆ ಅಂತ, ಯಾಕಂದರೆ ಒಂದು ವಾರಗಟ್ಟಲೆ ನಾನು ಭಕ್ತಿಯಿಂದ ಪೂಜೆ ಮಾಡಿ ಈ ಒಂದು ದುಡ್ಡನ್ನು ಅವ್ರಿಗೆ ಕೊರಿಯರ್ ಮುಖಾಂತರವಾಗಿ ಈ ₹101 ಕಳಿಸ್ತೀನಿ. ನನ್ನ ಒಂದು ಇದರಲ್ಲಿ ಯಾರು ಬಂದರೂ ಅವ್ರದ್ದು ಅಡ್ರೆಸ್ನ ದಯವಿಟ್ಟು ಕಳಿಸಿ, ನಾನು ಇದನ್ನು ಕಳಿಸ್ಕೊಡ್ತೀನಿ. ಆ ಲಕ್ಷ್ಮೀ ಕಟಾಕ್ಷ ಯಾವಾಗಲೂ ನಿಮ್ಮ ಮೇಲಿರಲಿ, ಆದಷ್ಟು ಲಕ್ಷ್ಮೀ ಒಲಿಲಿ ಅಂತ ನಾನು ಈ ಮೂಲಕ. ಈ ರೀತಿ ನಾನು ಇನ್ಸ್ಟಾಗ್ರಾಮ್ನಲ್ಲಿ ಮತ್ತು ಯೂಟ್ಯೂಬ್ನಲ್ಲಿ ಹುಡುಕ್ತಾ ಇದ್ದ ಒಂದು ಕಡೆಯಿಂದ ಗುಂಪಿನಲ್ಲಿ ಸೆಲೆಕ್ಟ್ ಮಾಡಿದೆ ಯಾರು ಬರ್ತಾರೆ ಏನು ಅಂತ. ಸೊ ಗುಂಪಿನಲ್ಲಿ ಸೆಲೆಕ್ಟ್ ಮಾಡಿದಾಗ ಬಂದಂಥ ವ್ಯಕ್ತಿ ನೋಡಿ, ಈತ ಬಂದುಬಿಟ್ಟು ಮೂಲತಃ ಮೈಸೂರಿನವರಂತೆ. ಸೊ ಇವರು ಬಂದುಬಿಟ್ಟು ಇಲ್ಲೇ JP ನಗರದ ನಿವಾಸಿ. ಸೊ ಇವ್ರಿಗೆ ನಾನು ಬಂದ ತಕ್ಷಣವೇ ಇವ್ರದ್ದು ನಮ್ಮ ಪ್ರೊಫೈಲ್ಸ್ಗೆ ಮೆಸೇಜ್ ಕಳಿಸ್ದೆ, ಇದೇ ಥರ ನಿಮ್ಮದು ಬಂದಿದೆ, ಸೊ ನೀವು ನಿಮ್ಮದು ಅಡ್ರೆಸ್ ಕಳಿಸಿ ನಾನು ಕೊರಿಯರ್ ಮಾಡ್ತೀನಿ ಅಂತ ಕಳಿಸ್ದೆ. ಸೊ ಅವರು ಬೇಡ ಮೇಡಮ್, ನಾವು ನಿಮಗೆ ಡೈರೆಕ್ಟಾಗಿ ಸಿಗ್ತೀವಿ ಅಂತ ಕಾಲ್ ಮಾಡಿದರು. ನೀವೇನಂತ ಹೇಳಿದ್ರೆ
ಕೇಳ್ತಿದ್ರಿ, ನೀವು ಲಕ್ಷ್ಮಿ ಹತ್ರ ಇಟ್ಟಿರುವಂತಹ 101 ರೂಪಾಯಿ ಯಾವಾಗ ತಲುಪಿಸ್ತೀರಾ, ಯಾವಾಗ ತಲುಪಿಸ್ತೀರಾ ಅಂತ. ನಾನು ಎಲ್ಲಾನು ಪೋಸ್ಟ್ದೆಲ್ಲಾನು ಇದು ಮಾಡಿ ಅವ್ರಿಗೆ ಸ್ಪೀಡ್ ಪೋಸ್ಟ್ ಮುಖಾಂತರ ಅವ್ರಿಗೆ ಹೋಗಂಗೆ ಮಾಡೋಣ ಅಂತ ಪ್ಲಾನ್ ಮಾಡಿದೆ. ಸೊ ಅವರು ಏನಂತ ಹೇಳಿದ್ರೆ ಅವ್ರು ಡೈರೆಕ್ಟಾಗೆ ಸಿಗ್ತೀನಿ ಅಂದರು. ಸೊ ಅದಕ್ಕೋಸ್ಕರ ಅವ್ರ ಹತ್ರನೇ ಹೋಗಿ ಅವ್ರಿಗೆ ತಲುಪಿಸ್ತಾ ಇದ್ದೀನಿ ಇದನ್ನು. ಆ 101 ರೂಪಾಯಿ ನಾನು ಲಕ್ಷ್ಮಿ ಹತ್ರ ಇಟ್ಟು ಪೂಜೆ ಮಾಡಿದಂಥ ಈ 101 ರೂಪಾಯಿನ ಅವ್ರಿಗೆ ತಲುಪಿಸ್ತಾ ಇದ್ದೀನಿ. ನೀವು ಬನ್ನಿ, ನಿಮ್ಮ ಜೊತೆನೇ ಹೋಗಿ ಅವ್ರಿಗೆ ಕೊಟ್ಟು ಒಂದು ಆಶೀರ್ವಾದ ಮಾಡ್ಬಿಡ್ತೀನಿ. ಅವ್ರ ಮುಖ ನಾನು ನೋಡಿಲ್ಲ ಇವತ್ತವರೆಗೂ, ಹೇಗಿರ್ತಾರೆ ಅಂತ ನಾನು ಅದೇ ಒಂದು 2-3 ರೀಲ್ಸ್ ಹಾಕಿದ್ದಾರೆ ಅದನ್ನು ನೋಡಿದ್ದೀನಿ. ಸೊ ಒಳ್ಳೇದಾಗಲಿ ಆ ಕಂದಂಗೆ, ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ, ಮತ್ತು ಲಕ್ಷ್ಮಿಯಿಂದ ಅವನು ತುಂಬ ಒಲಿಯಂಗಾಗಲಿ, ತುಂಬ ಶ್ರೇಯಸ್ಸಾಗಲಿ, ಯಶಸ್ವಿಯಾಗಿ ಅವ್ನು ಬದುಕೋಂಗಾಗಲಿ, ಇಷ್ಟೇ ನಾನು ಕೇಳ್ಕೊಳ್ಳೋದು. ಈ ವಾರದಿಂದ ಇಡುವಂಥದ್ದು ಬರ ವಾರ ಯಾರಿಗೆ ಸಿಗುತ್ತೆ ಗೊತ್ತಿಲ್ಲ. ಇನ್ನೂ ಯಾರು ನನ್ನ ಫಾಲೋ ಮಾಡ್ತಾ ಇಲ್ಲ ದಯವಿಟ್ಟು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನನ್ನ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಆಗಿರೋರಿಗೆ ನೆಕ್ಸ್ಟ್ ವೀಕ್ನಲ್ಲಿ ಕೊಡುವಂಥದ್ದು, ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ರೆ ಅವ್ರಿಗೆ ನನ್ನ ಕಡೆಯಿಂದ ಸ್ಪೀಡ್ ಮೂಮೆಂಟ್ಸ್ ಅಂದರೆ ಸ್ಪೀಡ್ ಪೋಸ್ಟ್ ಮುಖಾಂತರವಾಗಿ ನಾನು ಇಟ್ಟು ಪೂಜೆ ಮಾಡಿದಂಥ 101 ರೂಪಾಯಿ ನಿಮಗೆ ತಲುಪುವಂಥ ವ್ಯವಸ್ಥೆ ಮಾಡ್ತೀನಿ. ಇದಕ್ಕೆ ಮಾಡಬೇಕಂದ್ರೆ ನಿಮ್ಮದು ಅಡ್ರೆಸ್ಸು ಇದನ್ನೆಲ್ಲ ನೋಡುವೆ ನಾನು ಕಳಿಸಿದ ತಕ್ಷಣ, ಸೆಲೆಕ್ಟ್ ಆದ ತಕ್ಷಣ ನಿಮ್ಮ ಅಡ್ರೆಸ್ನ ದಯವಿಟ್ಟು ಕಳಿಸಿ. ಕಳಿಸಿದ್ರೆ ನಾನು ಅದಕ್ಕೆ ನಿಮಗೆ ಸ್ಪೀಡ್ ಪೋಸ್ಟ್ ಮುಖಾಂತರ ನಿಮಗೆ ತಲುಪಿಸುವಂಥ ವ್ಯವಸ್ಥೆ ಮಾಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಫಾಲೋ ಮಾಡಿ. ಎಲ್ರಿಗೂ ಆ ಲಕ್ಷ್ಮಿ ಕಟಾಕ್ಷ ಇರಲಿ, ಲಕ್ಷ್ಮಿ ಒಲಿಲಿ, ಆಯಸ್ಸು ಆರೋಗ್ಯ ಎಲ್ಲ ಕೊಡಲಿ. ನೀವೇನು ಅಂದ್ಕೊಂಡಿದ್ರೆ ಅದು ಯಶಸ್ವಿ ಆಗಲಿ ಅಂತ ಇದನ್ನು ಅವ್ರಿಗೆ ತಲುಪ್ಸೋಣ. ಬನ್ನಿ, ನಾವು ಹೊರಟಿದ್ದೀನಿ, ನೀವು ಬನ್ನಿ ನನ್ನ ಜೊತೆ. ಯಾವ ಥರ ಇರುತ್ತೆ, ಹೇಗಿರುತ್ತೆ, ನಾನು ಕೊಟ್ಬಿಟ್ಟು ಅವ್ರ ಪಾಪ ಅವನ್ನ ಯಾಕಂದ್ರೆ ಸ್ಪೀಡ್ ಪೋಸ್ಟಲ್ಲಿ ಹಾಕ್ಬಿಡ್ತೀವಿ, ಆದರೆ ಅವ್ರಿಗೆ ತಲುಪಿರುತ್ತೆ. ಅದ್ರದ್ದು ಅವ್ರು ವಿಡಿಯೋ ಕ್ಲಿಪ್ ಮಾಡಿ ಕಳಿಸಿದಾಗಲೇ ನಮಗೂ ಗೊತ್ತಾಗೋದು ಹೋಗಿ ತಲುಪಿದೆ ಅಂತ. ಬಟ್ ಇದು ಡೈರೆಕ್ಟಾಗೆ ಸಿಕ್ಕಿದ್ದಾರೆ, ಇದು ಮೊದಲನೇ ಇದ್ದಿದ್ದು. ಸೊ ನನಗೊಂಥರ ಕ್ಯೂರಿಯಾಸಿಟಿ ಇದೆ, ಯಾಕಂದರೆ ಸಬ್ಸ್ಕ್ರೈಬರ್ಸ್ನ ಜಲ್ದಿ ಡೈರೆಕ್ಟಾಗಿ ಹೋಗಿ ಮಾತಾಡೇ ಇಲ್ಲ ನಾನು. ಸೊ ಇವತ್ತು ಹೋಗ್ತಾ ಇದ್ದೀನಿ, ನನಗೂ ಖುಷಿ ಇದೆ, ಬನ್ನಿ ಹೋಗೋಣ. ಮಾಡ್ತಾ ಇದ್ದೀನಿ, ಬಂಡಿಪಾಳ್ಯ ಸಿಗ್ನಲ್ ಹತ್ರ ಬಂದು. ಸೊ ವೇಯ್ಟಿಂಗು ಇನ್ನೂ ಇನ್ನೂ ಬರಲೇ ಇಲ್ಲ. ಸೊ ಅವ್ನು ಬಂದ ತಕ್ಷಣ ಕೊಟ್ಬಿಟ್ಟು ಹೋಗಬೇಕು. ನೆಕ್ಸ್ಟು ನಿಮ್ಗೂ ಇದೊಂದು ಸಿಗುವಂಥ ಒಂದು ಇದಾಗಲಿ, ಆ ಲಕ್ಷ್ಮಿ ಕಟಾಕ್ಷ ನಿಮ್ಗೆ ಒಲೀಲಿ ಅಂತ ನಾನು ನಿಮ್ಮ ಕಡೆಯಿಂದ ಆ ದೇವ್ರಿಗೆ ಬೇಡ್ಕೊತೀನಿ ಖಂಡಿತವಾಗ್ಲೂ. ಹಾಂ, 101 ರೂಪಾಯಿ ಕಳಿಸೋದಕ್ಕೆ ನೋಡಿ ಇಲ್ಲಿ ಗಂಟ ಬಂದಿದ್ದೀನಿ, ಕೊಟ್ಬಿಟ್ಟು ಹೋಗಬೇಕು. ಸೊ ವೇಯ್ಟಿಂಗ್ ತುಂಬ ವೇಯ್ಟ್ ಮಾಡ್ತಾ ನಿಂತಿದ್ದೀನಿ, ಬಂದಿಲ್ಲ ಇನ್ನೂ, ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ನೋಡಬೇಕು. ನಾನು ಯಾಕೆಂತ ಹೇಳಿದ್ರೆ ನಿಮ್ಮ ಕೊರಿಯರ್ ನಂಬರ್ ಎಲ್ಲ ಹತ್ರದಲ್ಲಿ ಕಲ್ತಿದ್ದೀನಿ, ನಿಜವಾಗ್ಲೂ ಸ್ಪೀಡ್ ಪೋಸ್ಟಲ್ಲೇ ಮಾಡಿದ್ದೆ ಎಲ್ಲ ರೆಡಿ ಮಾಡಿದ್ದೆ. ನಿನ್ನ ಅಡ್ರೆಸ್ ಹಾಕಲೇ ಇಲ್ಲ, ನೋಡಿಬಿಟ್ಟಿದ್ರು ಒಳ್ಳೆಯದಾಗಲಿ, ಚೆನ್ನಾಗಿರು, ಖುಷಿಯಾಗಿರು, ನೀನೇನು ಅನ್ಕೊಂತೀಯ ಅದು ಆಗಿ. ಇಷ್ಟು ಗಂಟ ನೋಡಿದ್ರಲ್ಲ ಹೇಗಿತ್ತು ಏನು, ಪಾಪ ಹುಡುಗನಿಗೆ ಕೊಟ್ಟುಟ್ಟು ಬಂದೆ, ತುಂಬ ಖುಷಿಯಾಗಿ ಮಾತಾಡ್ದ, ಸ್ವಲ್ಪ ವಿಡಿಯೋ ಮಾಡಿದೆ, ಜಾಸ್ತಿ ಆಗಲಿಲ್ಲ, 1 ನಿಮಿಷದ ವಿಡಿಯೋ ಮಾಡಿದ್ದೀನಿ. ಅವ್ರಿಗೆ ಹೆಂಗನ್ಸುತ್ತೋ, ಕಂಫರ್ಟ್ ಇರುತ್ತಾ ಅನ್ಕಂಫರ್ಟ್ ಇರುತ್ತಾ ಅಂತ ನೋಡ್ಕೊಂಡು ಮಾಡಿದೆ ಅಷ್ಟೇ. ಸೊ ಒಳ್ಳೇದಾಗಲಿ ಆ ಕಂದನಿಗೆ, ಇದೇ ರೀತಿ ನನ್ನನ್ನು ಫಾಲೋ ಮಾಡ್ತಾ ಇರೋ ಎಲ್ಲರಿಗೂ ಅದು ಸಿಗಲಿ, ಆ ಲಕ್ಷ್ಮಿ ಕಟಾಕ್ಷ ಇರಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ.
ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಜಲ್ದಿ ಜಲ್ದಿ ಹೋಗಿ ಸಬ್ಸ್ಕ್ರೈಬ್ ಆಗಿ ನಿಮಗೂನು ನಾನು ಮಾಡೋ ಪೂಜೆದ ದುಡ್ಡು ನಿಮಗೂ ಬಂದು ಸೇರಲಿ, ಆಯಸ್ಸು ಆರೋಗ್ಯ ಕೊಡಲಿ, ಆ ಲಕ್ಷ್ಮಿ ಕಟಾಕ್ಷ ನಿಮ್ಮ ಮೇಲೆ ಸದಾ ಇರಲಿ ಅಂತ ಈ ಮೂಲಕ ಕೇಳ್ಕೊತ ಇವತ್ತಿನ ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಎಲ್ರಿಗೂ ಧನ್ಯವಾದಗಳು. ಆ ತಾಯಿ ಚಾಮುಂಡೇಶ್ವರಿ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ಹೀಗೆ ನನ್ನ ಲಾಗ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಧನ್ಯವಾದ.